ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಗಂಗೆ, ನೀನೇನ್ ಬೇಜಾರು ಮಾಡ್ಕೋಬೇಡ, ನಾನು ಅವನ್ಗೆ ಗಂಗೆ ಗಂಗೆ ಕೇಳಿಸ್ಕೋ. ಏನೇ ಅಖಿಲ, ಇದು ತುಸ್ಪಟಾಕಿ ಆಗೋಯ್ತು. ನನ್ನ ಅನುಮಾನ ಇನ್ನೂ ಸ್ಟ್ರಾಂಗ್ ಆಗಿದೆ. ಸ್ಟ್ರಾಂಗ್ ಆಯ್ತಾ? ಹೇಗೆ? ಆಕ್ಚುಲಿ ಇವತ್ತು ಆಫೀಸಲ್ಲಿ ಅಂಥ ಇಂಪಾರ್ಟೆಂಟ್ ಕಾಲ್ಸು ಮೀಟಿಂಗ್ಸು ಏನೂ ಇರಲಿಲ್ಲ. ಆದರೂ ಅಭಯ್ ಈ ಥರ ಎಲ್ಲ ಸೀನ್ ಕ್ರಿಯೇಟ್ ಮಾಡ್ದ ಅಂದರೆ ಊರಲ್ಲಿ ಏನು ಸಮಸ್ಯೆ ಆಗಿರೋದಂತೂ ಸತ್ಯ. ಅದು ಅಭಯ್ಗೂ ಗೊತ್ತಿದೆ ಅಂತಾಯ್ತು, ಅದಕ್ಕೆ ಈ ನಾಟಕ ಎಲ್ಲ. ಓಹೋ, ಇದ ವಿಷಯ? ನನ್ನ ತಲೆಗಿದು ಹೊಳಿಲೇ ಇಲ್ಲ ನೋಡೆ. ಮತ್ತೆ ನಾವೀಗ ಏನ್ ಮಾಡ್ಬೇಕು? ಅರ್ಥ ಆಯ್ತು, ಊರಲ್ಲಿ ಸಮಸ್ಯೆ ಆಗಿದೆ, ಆ ವಿಷಯ ಅಭಯ್ ಗೊತ್ತಿದೆ ಅನ್ನೋದನ್ನ ಗಂಗೆಗೆ ತಲುಪಿಸ್ಬೇಕು ಅಲ್ವಾ? ನಾವು ಮಾಡ್ಬೇಕಾಗಿರೋದು ಅಷ್ಟೇ. ರಾತ್ರಿ ಮಲಗಬೇಕಾದ್ರೆ ಆರಾಮಾಗೇ ಇದ್ದೆ, ಆದರೆ ಮಧ್ಯರಾತ್ರಿ ಸ್ವಲ್ಪ ಜ್ವರ ಬಂದಂಗಾಯ್ತು. ಅಲ್ಲ, ಇಷ್ಟೆಲ್ಲ ಆಗಿದೆ, ನಮ್ಗೊಂದು ಫೋನ್ ಮಾಡ್ಬೋದಿತ್ತಲ್ವಾ? ಇರಿ, ನಾನು ಬಿಸಿನೀರು ತಗೊಂಬರ್ತೀನಿ ಕುಡಿಯಕ್ಕೆ. ಬೇಡ ಗೌರಿ, ಈಗಷ್ಟೇ ನೀರು ಕುಡ್ದೆ. ತಣ್ಣೀರೇ ಕುಡಿದ್ರ? ಈ ಜ್ವರದಲ್ಲಿ ತಣ್ಣೀರು ಕುಡಿದ್ರೆ ಜ್ವರ ಜಾಸ್ತಿ ಆಗುತ್ತೆ. ನನಗೆ ಹೇಳಿದ್ರೆ ನಾನು ಬಿಸಿನೀರು ತಂದ್ಕೊಡ್ತಿರ್ಲಿಲ್ವಾ? ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಹೇಳಿಲ್ಲ ಅಷ್ಟೆ. ನಮಗೋಸ್ಕರ ನೀವು ತೊಂದರೆ ತಗೋಬಹುದು, ನಾವು ನಿಮ್ಗೊಂದು ಸಣ್ಣ ಸಹಾಯ ಮಾಡೋಕ್ಕಾಗಲ್ವಾ? ಇಂಥ ಟೈಮಲ್ಲಿ ಕಷ್ಟ ಸುಖಕ್ಕಾಗಿಲ್ಲ ಅಂದ್ರೆ ಹೇಗೆ ಹೇಳಿ? ಅದು ಆ ರೀತಿ ಅಲ್ಲ. ಯಾವ ರೀತಿನೂ ಇಲ್ಲ, ಮೊದಲು ನಾನು ಹೋಗಿ ಬಿಸಿನೀರು ತಗೊಂಬರ್ತೀನಿ.